ದಿನ್ ಮೊಹಮ್ಮದ್ ಅವ್ರ ನಮಸ್ತೆ. ನಮಸ್ತೆ ಸರ್. ನಿಮ್ ಫಾರ್ಮ್ ನಲ್ಲಿ ಏನೇನಿದೆ ಅನ್ಬಿಟ್ಟು ಒಂದ್ ಸ್ವಲ್ಪ ತೋರಿಸ್ತೀರಾ? ಏನ್ ಬೇಕಾದ್ರೆ ಅಲ್ಲಿ ಪ್ರತಿಯೊಂದು ತೋರಿಸ್ತೀರಿ ಸರ್. ನಾನು ತೊಳಿ ಬನ್ನಿ ಸರ್, ನೋಡಿ ಸರ್, ಏ ಹಸು ಎರಡು ಕರು ಹಾಕುತ್ತೆ ಸರ್, ಇದು ಇದು ಎರಡು ಕರು ಹಾಕುತ್ತೆ ಸರ್. ಓ ಸುಲ್ಲನ ಆಚೆ ಸುಲ್ಲಲ್ಲಿ ಇತ್ತು, ಮೊದಲನೇ ಸುಲ್ಲತ್ತೆ, ಎರಡನೇ ಸುಲ್ಲಕ್ಕೆ ನಮ್ಮ ಸುಲ್ತಾನ್ಗೆ ಬಿಟ್ಟು ಅವಳ ಜೋಳಿ ಕರ ಹಾಕ್ತು ಸರ್. ಎಂಟು ದಿವಸ ಇತ್ತು ಸರ್ ಇದ್ರಕ್ಕೆ ಅವಳ ಜೋಳಿ ಕರ. ನೋಡಿ ಕರ, ನೋಡಿ ಇಲ್ಲಿದೆ ಸರ್ ಸರ್. ಎಂಟು ದಿವಸ ಆದ್ಮೇಲೆ ಇದು ಹಾಲು ಜಾಸ್ತಿ ಕಿತ್ಕೊಂಡು ಕುಡಿದ್ಬಿಟ್ಟು ಹೊಟ್ಟೆ ಹೊತ್ಕೊಂಡು ಸತ್ತೋಗ್ಬಿಡಿ ಸರ್. ಒಳ್ಳೆ ಕಲರ್, ಒಳ್ಳೆ ಪ್ಯಾಚ್ ಸರ್. ಸರ್ 28 ಲೀಟರ್ ಹಾಲು ಹೊಡೆದ ಸರ್. ಇವಾಗ ಸರ್ ಕಡೆ 5 ಸುಳ್ಳು ಸರ್, ಇದು ಎಣ್ಗುರು ಸರ್. ನೋಡಿ ಸರ್, ಅದರಲ್ಲಿ ಈ ಕಲರ್ ಏನ್ ಪ್ಯಾಚ್ ಬಂದ್ಬಿಡಿ ಸರ್. ಇದು ಮೂರು ಬಣ್ಣ ಬಂದ ನೋಡಿ ಸರ್. ಇದು ಇದಕ್ಕೆ ಮೂರು ಬಣ್ಣ ಅಂತ ಹೇಳ್ತೀವಿ ಸರ್. ನಾವು ಕೆಂದ ವೈಟು, ಇದು ಮೇಲ್ಗಡೆ ಕಪ್ಪಿದ್ರೆ ನೋಡಿ ಸರ್. ಇದು ಹಸು 10,000ಕ್ಕೆ ಹೋಯ್ತು ಸರ್, ಪೇಷಂಟ್ ಆಗಿದ್ದು. ಇದಕ್ಕೆ 7 ಕೊಳ್ಳಿ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ಮಾರಾಟಕ್ಕೆ ಇದ್ರು. ಮಾರಾಟಕ್ಕೆ ನಿಂತಿದ್ಮೇಲೆ ಇದಕ್ಕೆ 7 ಅಂದ್ಬಿಟ್ಟು ನೋಡಿ ಸರ್, ಅಲ್ಲಿ ಒಂದೂ ಇಲ್ಲ ಇದರಲ್ಲಿ ನೋಡಿ ಸರ್. ಅಲ್ಲಿ ಗೆಡ್ಡೇನೂ ಇಲ್ಲ ಅಂದ್ರೆ ಇಂಥ ಹಸಿಗೆ ನಾನು ಯಾರು ಹೇಳಿದ್ರು ಮನೆ ಮಗಡಿಯಲ್ಲಿ ಹಸ ತಡೀತದ ಮಾಡ್ತದ ಅಂತ ಹೇಳಿದ್ರೆ, ಇದ್ರ ವಯಸ್ಸು ಹೆಚ್ಚು ಕಮ್ಮಿ ಒಂದು 12 ವರ್ಷ ಆಗಿರ್ಬೋದು ಸರ್. ಇಲ್ಲಿ ಅಂತೂ ಇದರಲ್ಲಿ ಸುಲ್ತಾನ್ ತನ ಕರು ನೋಡಿದೆ ಏನು ಅಂತಿದೆ ಸರ್. ನಮ್ಗೆ ಸುಲ್ತಾನ್ ಯಾವ ಥರ ಇದೆ, ಇದೇ ಪ್ಯಾಚು, ಇದೇ ಕಾ ನೋಡಿ, ಇಲ್ಲೇ ಪ್ರತಿಯೊಂದು ಎಲ್ಲ ಏನೇನು ಇದೆ ಅಲ್ಲ ಎಲ್ಲ ಇದೆಯಾ ನೋಡಿ ಸರ್. ಹೆಣ್ಗುರು ಸರ್ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಸರ್? ಇದು ಸರ್ 15 ಲೀಟ್ರ್ ಹಾಲು ಇದೆ ಸರ್. ಇವಾಗ ಕರು ಹುಟ್ಟಿ ಎಷ್ಟು ದಿನ ಆಯ್ತು ಸರ್? ಕರು ಹುಟ್ಟಿ 3 ತಿಂಗಳಾಗದೆ ಸರ್. ಮುಂಚೆ 20 ಲೀಟ್ರ್ ಹಾಲು ಇತ್ತು, ಇವಾಗ 15 ಲೀಟ್ರ್ ಹಾಲು ಇದೆ ಸರ್. ಯಾವ ಹಸುನು ಒಂದು ಏನು ಸರ್, ಯಾವ ಹಸುನು ಒಂದು 40 ದಿವಸ ಹೊಡಿತಾವೆ, ಆಮೇಲೆ ಕಮ್ಮಿ ಆಗಿ ಬರ್ತಾವೆ ಸರ್. ಯಾವ ಹಸುನು ನೋಡಿ, ಹಸ ನೋಡಿದ್ರೆ ಜರ್ಸಿ, ಇದು ರೆಡ್ ಅಂಡ್ ಜರ್ಸಿ ಅಂತ, ಶರೀರ ತಂದೆ ಥರ ಬಂದಿದೆ. ಯಾರನ್ನ ಈ ಕರು ಹಾಕದ ಯಾರೂ ನಂಬಲ್ಲ, ಈ ಹಸು ಯಾವ ಬಣ್ಣ ಹಾಕದಂತ ಯಾರೂ ನಂಬಲ್ಲ. ತಾಯಿ ನೋಡಿ ಯಾವ ಕ್ರಾಸ್ ಇದೆ, ಮಗಳು ನೋಡಿ ಏನ್ ಕ್ರಾಸ್, ಏನ್ ಕಲರ್ ಇದೆ. ತಾಯಿ ಎಲ್ಲಿಂದ ತಗೋ ಬಂದಿದೆ ಅಥವಾ ನಿಮ್ಮ ಮನೆಯಲ್ಲೇ? ಇಲ್ಲ ಇಲ್ಲ, ಅವರು ನಮ್ಮ ಕುಂಬಲ್ಗೂಡ ಅಂತ ಇದ್ರ ತಾಯಿ ಇತ್ತು, ಅವ್ರು ಕ್ರಾಸ್ ಮಾಡಕ್ ಬಂದಿದ್ರು. ನನ್ನಿದ ತಕ್ಷಣ ಮೊಟ್ಟ ಮೊದಲು ಕ್ರಾಸ್ ಮಾಡ್ದಲ್ಲ ನನ್ನ ಮಗ ಏನು ಹೇಳ್ದ, ಈ ನಮ್ಮಪ್ಪ ನಮ್ಮ ಸುಲ್ತಾನ್ ಹುಟ್ಟಿರೋದು ಹೆಣ್ಗರು ಹಾಕತ್ತದೆ, ತಗೊಂಬಂದ್ಬಿಡಿ. ತಗೊಂಬಂದಿದ್ದ ದಿವಸನೇ ಕರು ಹಾಕ್ತದೆ ಸರ್, ಹೆಣ್ಗರು ಹಾಕ್ತದೆ ಸರ್. ಸೇಮ್ ಶರೀರ ಎಲ್ಲ ತಂದೆದು, ಇದು ಪ್ಯಾಚ್ ಎಲ್ಲ ತಾಯಿ ಕಡೆ ಹೋಗಿದೆ ಸರ್. ಇದು ಕೊಡ್ಬೇಕು, ಅಲ್ಲಿ ಕೊಡೋಗದ ಸರ್. ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಸರ್? ಅಲ್ಲಿ ಓದ್ಸೂಲಲ್ಲಿ 12 ಲೀಟ್ರ್ ಹಾಲು ಇತ್ತು ಸರ್, ನನ್ನ ಹತ್ರ 16 ಲೀಟ್ರ್ ಹಾಲು ಇದೆ. ಎರಡು ಟೈಮಿಂದ ತಿರ್ಗದ ಇವಾಗ ಸದ್ಯಕ್ಕೆ 6 ತಿಂಗಳು ಫಲ ಇದೆ ಸರ್. 8 ಕರು ಎಷ್ಟು ತಿಂಗಳು
ಸರ್ ಲೆಕ್ಕ ಹಾಕೊಳ್ಳಿ ಸರ್, ನಿಮ್ಮನೆ 6 ತಿಂಗಳು ಅಂದರೆ 1 ವರ್ಷ ಆಗಿದೆ ಸರ್. ಕರ ಹಾಕಿ ಪಡ್ಡೆ ಮಾಡ್ಬಿಟ್ಟು ಮಾರುತ್ತೀರಾ? ಇಲ್ಲ ಸರ್, ಸ್ವಲ್ಪ ಪಲಾವ್ ಮಾಡಿ ಮಾಡಿದ್ರೆ ಸ್ವಲ್ಪ ಕಾಸು ಸಿಗ್ತದೆ, ಅಷ್ಟೆಲ್ಲ ಹಾಲು ಕುಡಿಸಿ ಈಗ ಮಾಡಿದ್ರೆ ಏನು ಕೊಡ್ತಾರೆ ಸರ್ ಅವರು? ಸರ್ ಇದು ಜರ್ಸಿ ಕರ ಸರ್, ಪಲ್ಲಿನಲ್ಲ ಸಾ ತಂದಿದ್ದು ಸರ್. ಇದು ಎಲ್ಲಿಂದ ಸರ್? ಇಷ್ಟು ಚಿನ್ಕುರ್ಸಿ ಅಂತ ಸರ್, ಪಕ್ಕ ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಎಷ್ಟಲ್ಲಿದೆ ಅಮ್ಮ? ಸರ್ ತಂದು ತಗೊಂಡ್ರೆ 2 ಅಲ್ಲಿತ್ತು, ಈ ಕಡೆ ಬಂದ್ಬಿಟ್ಟಿದೆ ಸರ್. ಮೊದಲನೇ ಸೂರು, ಈಗ 2ನೇ ಸೂರಿಗೆ ನಮ್ಮ ಸುಲ್ತಾನ್ಗೆ ಕ್ರಾಸ್ ಮಾಡಿಸಿದ್ದೀನಿ ಸರ್. ಅದು ಇವಾಗ ಇದೆ ಪ್ರೆಗ್ನೆಂಟ್ ಇದೆಯಾ? ಪ್ರೆಗ್ನೆಂಟು 7 ತಿಂಗಳು ಸರ್. ಹಾಲು ಡ್ರೈ ಮಾಡಿದ್ದೀನಿ ಸರ್. ಇದು ಗಂಡು ಕರು? ಹೆಣ್ಗುರು ಸರ್. ಇದು ಹಳ್ಳಿ ಕರು ಸರ್? ಹಳ್ಳಿ ಕರು ಸರ್. ಇದು ಇಲ್ಲ ಕ್ರಾಸ್ ಮಾಡಿಸಿದ್ರೆ ಈ, ಬಟ್ ಈಗ ಹಳ್ಳಿಕಾರ ಕ್ರಾಸ್ ಮಾಡಿಸಿದ್ರು. ಇದಕ್ಕೆ ಯಾವ ಜಾತಿಲಿ ಏನ್ ಮಾಡ್ಬೇಕು? ಓರಿ ಓರಿ ಸರ್. ಇದು ಸರ್ ನಮ್ಮ ಗಂಗಣ್ಣ ಅಂತ ಅವ್ರೆ, ಬೈರಮಂಗಲ ಹತ್ರ ಸರ್. ಇದು ಹಸು ಕರು ತಂದಿದ್ದೆ ನಾನು, 4 ತಿಂಗಳು ಫಲ ಇತ್ತು. ಇವಾಗ ಕರು ಕೊಟ್ಬಿಟ್ಟೆ 40,000ಕ್ಕೆ ಮೊನ್ನೆ ಮಾಗಡಿ ಜಾತ್ರೆಯಲ್ಲಿ. ಇವಾಗ ಹಸು 6 ತಿಂಗಳು ಫಲ ಆಗದೆ. ಇದರ ರಿಸಲ್ಟ್ ಯಾವ್ದೋ ನಾವು ಹೆಣ್ಣಾಗಲಿ ಗಂಡಾಗಲಿ ಒಂದು ಹಳ್ಳಿ ಕರ ಸಾಕಾನು ಮುಂಚೆ ಸಾಕ್ತಿದ್ದೆ. ಈಗ ಸೀಮೆ ಹಸ್ಕೊಳ್ ಹೋದ್ನಲ್ಲ, ತಿರ್ಗಾ ಕಾಯಿ ಶಕ್ತಿ ಇವಾಗ ತಿರ್ಗಾ ತೊಗೊಂಡಿದ್ದೀನಿ ಸರ್. ನಾನು ಎಷ್ಟನೇ ಸ್ಕೂಲಲ್ಲಿ ಇದೆ, ಎಷ್ಟು ಹಲ್ಲಿದು ಸರ್? ಕಡೆ ಸರ್ ನೋಡಿ, ಹೊಸ್ಪೈ ಸರ್. ಇದು ನೋಡಿ ಎಷ್ಟು ನಿಮ್ಮದು ಫಾರ್ಮಿಂಗ್ ಮಾಹಿತಿ ಸರ್? ದೊಡ್ಡ ಫಾರ್ಮ್ ಇಲ್ಲ ಸರ್, ಸುಮ್ಮನೆ ಚಿಕ್ಕ ಚಿಕ್ಕ ಫಾರ್ಮ್ ಅಲ್ಲೇ ಸ್ವಚ್ಛಾಗಿ ಒಂದೊಂದು ಮಾಡೋಣ ಅಂತ ಪ್ರಯತ್ನ ಮಾಡಿದ್ದೀನಿ ಸರ್. ಎಲ್ಲ ಸುಲ್ತಾನ್ ಇವಾಗ ಮಿಕ್ಸ್ ಬರೋದಿಲ್ಲ, ಸುಲ್ತಾನ್ ಜೊತೆ ಕ್ರಾಸು. ಆಮೇಲೆ ಅದಕ್ಕೆ ತುಂಬ ಫಲ ಇದ್ದಾಗ ಮಾರೋದು ಸರ್. ಸರ್ 9632-33-78-96 ಕಂಬಿಪುರ ಕುಂಬಲ್ಗೋಡು ಪೋಸ್ಟ್ ಕೆಂಗೇರಿ ಹೋಬಳಿ ಬೆಂಗಳೂರು ಸೌತ್. ಎನಿ ಟೈಮ್ ಅವೈಲೇಬಲ್ ಇರ್ತದೆ ಸರ್? ಹಾಂ ಸರ್ ಇರ್ತೀರ. ಹಬ್ಬ ಹುಣ್ಣಿಮೆ ಯಾವುದು ಸರ್? ಎಲ್ಲ ರೈತರಿಗೆ ಆ ಹಬ್ಬ ಯಾವ ಇದು ಸರ್, ಅಸ್ಕೂಲ್ ಸಾಕಿರೋನ್ಗೆ ಹಬ್ಬನೂ ಅವತ್ತೇ, ದಿನರು ಅವತ್ತೆ, ದೇವರು ಅಷ್ಟೇ ಅವತ್ತೆ. ಸರಿ ಸರ್, ಆಗಿದೆ, ಧನ್ಯವಾದಗಳು ಸರ್.